ಈಗಾಗಲೇ ಎರಡು ದಿನಗಳಿಂದ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಸಾಕಷ್ಟು ವಿಷಯವನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಹೀಗಾಗಿ ಮತ್ತು ನೀವೆಲ್ಲರೂ ದಣಿದ್ದೀರಾ, ಇನ್ನೂ ಹೆಚ್ಚು ಮಾತನಾಡುವ ವಿಷಯ ಏನು ಇಲ್ಲ. ಸಮಾರೋಪ ಅನ್ನೋದು ಕೂಡ ಕಮ್ಮಟ್ಟದ ಮುಕ್ತಾಯವನ್ನು ಘೋಷಿಸೋದಕ್ಕೆ ಇರುವಂತಹ ಒಂದು ಔಪಚಾರಿಕವಾದ ಒಂದು ಕ್ರಿಯೆ. ಅದರಲ್ಲಿ ನಾವು ಕೆಲವರಿಗೆ ಧನ್ಯವಾದಗಳನ್ನು ಹೇಳಬೇಕು, ಮತ್ತು ಕೆಲವು ವಿಷಯಗಳನ್ನು ನಾವು ರಿವ್ಯೂ ಮಾಡಬೇಕು, ಮತ್ತು ನಮ್ಮ ಮುಂದಿನ ಕ್ರಿಯಾ ಯೋಜನೆ ಏನಿದೆ ಅನ್ನೋದನ್ನು ಕೂಡ ಆಲೋಚನೆ ಮಾಡಬೇಕು. ಈಗಾಗಲೇ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ವಿಷಯ ತಜ್ಞತೆಗೆ ಅನುಸಾರವಾಗಿ ಬಹಳಷ್ಟು ಮಾಹಿತಿಪೂರ್ಣವಾದ ಅಂಶಗಳನ್ನು ನಮ್ಮ ಮುಂದಿಟ್ಟಿದ್ದಾರೆ. ಆದರೆ ಬಹುಶಃ ಈ ಕಮ್ಮಟವನ್ನು ನಾವು ಸಂಘಟಿಸಬೇಕಾದರೆ ನಮಗಿದ್ದಂತಹ ಮುಖ್ಯವಾಗಿರುವ ಗಮನ 90ರ ನಂತರ ಕರ್ನಾಟಕದ ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ ಕ್ಷೇತ್ರದಲ್ಲಿ ಬಂದಿರುವಂತಹ ತಿರುವುಗಳಿಗೆ ಕಾರಣ ಏನು ಅನ್ನೋದನ್ನು ಅರ್ಥೈಸಿಕೊಳ್ಳೋದಕ್ಕೆ ಪ್ರಯತ್ನ ಪಡೋದು ಅಂತಾಗಿತ್ತು. ನಾವು ಅದರಲ್ಲಿ ಹೆಚ್ಚಿನ ಮಟ್ಟಿಗೆ ಸಫಲರಾದವಾ ಆಗಲಿಲ್ಲವಾ ಅನ್ನೋದು ನಿಮ್ಮೆಲ್ಲರ ಆಲೋಚನೆಗೆ ಬಿಟ್ಟಿರುವಂಥದ್ದು. ಅದರ ಒಂದು ಆ ಬಗ್ಗೆ ಈವರೆಗೂ ನಮಗೆ ಖಚಿತವಾಗಿರುವಂತಹ ಬರವಣಿಗೆ ಮತ್ತು ಲೇಖನಗಳು ಇಲ್ಲ, ಆದ್ದರಿಂದಲೂ ಕೂಡ ಕೆಲವರಿಗೆ ಅದನ್ನು ಸ್ಪರ್ಶಿಸೋದು ಕಷ್ಟ ಆಗಿರಬಹುದು. ದುಂಡಾಗಿ ಹೇಳಬಹುದಾಗಿರೋ ಪ್ರಕಾರ ಬಂದಿರುವ ಜಾಗತೀಕರಣ, ಈ ಖಾಸಗೀಕರಣ, ಉದಾರೀಕರಣಗಳು ಎಲ್ಲ ಕ್ಷೇತ್ರಗಳನ್ನು ಪ್ರಭಾವಿಸಿದ ಹಾಗೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರವನ್ನು ಪ್ರಭಾವಿಸಿದೆ. ಯಾಕಂದರೆ ಅವನತಿ ಅನ್ನುವಂಥದ್ದು ಒಂದು ಕ್ಷೇತ್ರವನ್ನು ತಲುಪಿದ ಮೇಲೆ ಉಳಿದ ಕ್ಷೇತ್ರಗಳು ಪವಿತ್ರವಾಗಿ ಉಳ್ಕೊಳ್ತವೆ ಅಂತ ಏನಿಲ್ಲ. ಎಲ್ಲ ಕ್ಷೇತ್ರಗಳು ಪರಸ್ಪರ ಸಂಬಂಧಿತ ಆಗಿರೋದರಿಂದ ಒಂದು ಸಲ ಅವನತಿ ಅನ್ನುವಂಥದ್ದು, ಅಧೋಗತಿ ಅನ್ನುವಂಥದ್ದು ಯಾವುದಾದ್ರೂ ಒಂದು ಕ್ಷೇತ್ರವನ್ನು ಪ್ರವೇಶ ಮಾಡ್ತು ಅಂತ ಹೇಳಿದರೆ ಅದರಲ್ಲೂ ಬಹಳ ಮುಖ್ಯವಾಗಿರುವಂತಹ ಕ್ಷೇತ್ರವಾಗಿರುವ ಆರ್ಥಿಕ ಕ್ಷೇತ್ರವನ್ನು ಅದು ಪ್ರವೇಶ ಮಾಡಿದ ಮೇಲೆ ಅದು ಉಂಟು ಮಾಡಬಹುದಾಗಿರುವ ಅವನತಿ ಏನಿದೆ ಅದು ಬೇರೆ ರಂಗಗಳಲ್ಲೂ ಕೂಡ ಪ್ರತಿಫಲನ ಆಗಿದೆ. ಅದನ್ನು ನಾವು ಈಗಾಗಲೇ ಹಲವು ಸಲ ಹಲವು ವಿಷಯ ತಜ್ಞರ ಮಾತುಗಳಲ್ಲಿ ನಾವು ವಿವರಣೆ ಮಾಡಿ ಆಗಿದೆ. ಅದಕ್ಕೆ ಕಾರಣ ಏನಾಗಿದೆ ಅಂತ ಹೇಳಿ, ಒಂದು ಲಾಭ ಕೇಂದ್ರಿತವಾಗಿರುವ ಉತ್ಪಾದನೆ, ಲಾಭದ ಗಳಿಕೆಯೇ ಮುಖ್ಯವಾಗಿರುವಂತಹ ಒಂದು ವಾಣಿಜ್ಯ, ಹಣ ಗಳಿಸುವುದೇ ಒಂದು ಪರಮ ಮೌಲ್ಯವಾಗಿರುವಂತಹ ಒಂದು ದೃಷ್ಟಿಕೋನ, ಸುಖವಾಗಿರ್ತೀವಿ ಎನ್ನುವ ಹೆಸರಲ್ಲಿ ಸಾಧನಗಳನ್ನು ಹೆಚ್ಚು ಹೆಚ್ಚು ಬಳಸುವಂತಹ ಒಂದು ಭೋಗ ಪ್ರವೃತ್ತಿ, ಇವೆಲ್ಲವೂ ಕೂಡ ಕಳೆದ 20-30 ವರ್ಷಗಳಲ್ಲಿ ನಾವು ಕಂಡಿರುವಂಥದ್ದೇ. ಅದು ಸಹಜವಾಗಿ ಈ 90ರ ದಶಕದ ನಂತರ ಕರ್ನಾಟಕವನ್ನು ಪ್ರಭಾವಿಸಿತು. ಅದನ್ನು ಅವರು ಚೆನ್ನಾಗಿ ಸ್ಕೀಮ್ ಮಾಡಿದರು. ಡೆತ್ ಆಫ್ ದ ಯೂನಿವರ್ಸಿಟೀಸನ್ನು ನಾವು ಒಂದು UGC ಸ್ಕೇಲ್ ಅನೌನ್ಸ್ ಮಾಡಿದಾಗಲೇ ಊಹಿಸಿದ್ದೀವಿ. 15,000 20,000 ಇದ್ದಂತಹ ಲೆಕ್ಚರರ್ಗಳ ಸಂಬಳವನ್ನು ಅವರು ತಕ್ಷಣ 80,000, 1,00,000, 2,00,000 ಅಂತೆಲ್ಲ ಮಾಡಿದ ತಕ್ಷಣವೇ ನಾವು ಡೆತ್ ಆಫ್ ದ ಯೂನಿವರ್ಸಿಟಿಯನ್ನು ಊಹಿಸಿದ್ದೀವಿ. ಇದನ್ನು ಯಥಾವತ್ತಾಗಿ ಲ್ಯಾಟಿನ್ ಅಮೆರಿಕನ್ ದೇಶಗಳಲ್ಲೂ, ಆಫ್ರಿಕಾದ ದೇಶಗಳಲ್ಲೂ ಅವರು ಮಾಡಿದ್ರು. ಇದೊಂದು ಅವರ ಪೂರ್ವ ಯೋಜನೆ. ಅದು ಸಾಮ್ರಾಜ್ಯಶಾಹಿ ಅನ್ನುವಂಥದ್ದು ನಿನ್ನೆ ಮೊನ್ನೆಯ ಕೂಸೇನಲ್ಲ, ಅದಕ್ಕೆ 200 ವರ್ಷಗಳ ಅನುಭವ ಇದೆ. ಏನನ್ನು ಮಾಡಿದರೆ ಬೌದ್ಧಿಕ ಕ್ಷೇತ್ರಕ್ಕೂ ಜನತೆಯ ಬದುಕಿನ ಕ್ಷೇತ್ರಕ್ಕೂ ಇರುವಂತಹ ಸಾವಯವ ಸಂಬಂಧವನ್ನು ತಪ್ಪಿಸಬಹುದು ಅನ್ನೋದ್ರ ಬಗ್ಗೆ ಅದಕ್ಕಿರುವಂತಹ ತರಬೇತಿ ಬಹಳ ಅಗಾಧವಾದದ್ದು. ಆ ತರಬೇತಿಯ ಅಂಗವಾಗಿಯೇ ವಿಶ್ವವಿದ್ಯಾನಿಲಯಗಳನ್ನು ನಿಷ್ಕ್ರಿಯಗೊಳಿಸಬೇಕು, ಒಂದು. ಎರಡನೆಯದು, ವಿದ್ಯಾರ್ಥಿಗಳಿಗೂ ಮತ್ತು ಅಧ್ಯಾಪಕರಿಗಿರುವಂತಹ ಒಂದು ಆಪ್ತ ಸಂಬಂಧವನ್ನು ಮತ್ತು ಅವರಿಗಿರುವಂತಹ ಒಂದು ಒಡನಾಟವನ್ನು, ಸಮಾನ ಹಿತಾಸಕ್ತಿಗಳನ್ನು ವಿಂಗಡಿಸಬೇಕು. ಅದರಿಂದ ಸಂಬಳವನ್ನು ಕೊಡೋದಕ್ಕೆ ಇದ್ದಕ್ಕಿದ್ದಂತೆ ಹೈಟೆಕ್ ಆಗಿರುವ ಇವರಿಗೆ ಸಮನಾಗಿರುವಂತಹ ಸಂಬಳವನ್ನು ಕೊಡೋದು ಅಂತ ಹೇಳೋದು ಅಚಾನಕ್ ಆಗಿ ಸಂಭವಿಸಿದ್ದೇನು. ಭಾರತದ ಬೌದ್ಧಿಕ ಕ್ಷೇತ್ರದ ಇವರು ದುಡಿಮೆ ಬಹಳ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಕೊಟ್ಟಿದ್ದು ಕೂಡ
ಅದೊಂದು ಉದ್ದೇಶಪೂರ್ವಕವಾಗಿದ ಯೋಜನೆ. ಇದನ್ನು ನಾವು ಹೇಳಿದರೆ ಬಹಳ ವಾಚ್ಯ ಆಗುತ್ತೆ. ಸಾಮ್ರಾಜ್ಯಶಾಹಿ ಹಿಂಗೂ ಯೋಚಿಸುತ್ತಾ ಅಂತ ಹೇಳಿ ಎಲ್ಲವನ್ನ ಯೋಚಿಸುತ್ತೆ. ನಿಮಗೆ ಆಶ್ಚರ್ಯ ಆಗಿದ್ರೂ ಆಗ್ಬೋದು. ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ವೀಕ್ಲಿ ಅನ್ನುವಂತಹ ಒಂದು ಪರ್ಯಾಯ ಆರ್ಥಿಕತೆಯ ಬಗ್ಗೆ, ರಾಜಕೀಯದ ಬಗ್ಗೆ ಬಹಳ ಸ್ಟ್ರಾಂಗ್ ನಿಲುವುಗಳನ್ನು ಹೇಳುವಂತಹ ಒಂದು ಪತ್ರಿಕೆಯ ಸಂಪಾದಕರನ್ನು CAA ಸ್ಪಾನ್ಸರ್ ಮಾಡಿತ್ತು. ಅದು ನೋಡಿದ್ರೆ ಪ್ರತಿಪಾದನೆ ಮಾಡ್ತಾ ಇದ್ದಂತಹ ನಿಲುವೆಲ್ಲವೂ ಕೂಡ ಎಡಪಂಥೀಯವಾದದ್ದು, ಕ್ರಾಂತಿಕಾರಿಗಳಿಗೆ ಪೂರಕವಾಗಿರುವಂಥ ಒಂದು ಸ್ಪಾನ್ಸರ್ ಮಾಡಿತ್ತು. ಅಷ್ಟು ಆಳವಾಗಿರುವ ಆಲೋಚನೆಗಳಿಂದ ಅದು ಆಪರೇಟ್ ಮಾಡ್ತಾ ಇದೆ. ಆದರೆ ಇದರಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನುವಂತಹ ಬಹಳ ದೊಡ್ಡ ನಿರಾಶೆ ಏನು ಬೇಕಾಗಿ. ಸಾಮ್ರಾಜ್ಯಶಾಹಿ ಆರ್ಥಿಕ ವ್ಯವಸ್ಥೆ ಅನ್ನುವುದು ಒಂದು ಪಿತೂರಿ ಅಲ್ಲ, ಪಿತೂರಿ ರೀತಿಯಲ್ಲಿ ಮಾಡೋದಿಲ್ಲ, ಅದು ಬಹಳ ವ್ಯವಸ್ಥಿತವಾಗಿ ಮಾಡುತ್ತೆ. ಜಾನ್ ಪರ್ಕಿನ್ಸ್ ಅದನ್ನೇ ಮತ್ತೆ ಹೇಳಿದ್ರು ಕನ್ಫೆಷನ್ ಆಫ್ ಎ ಎಕನಾಮಿಕ್ ಹಿಟ್ಮನ್ ಪುಸ್ತಕದಲ್ಲಿ. ಕಪ್ಪು ಹಣ ಹರಿಯೋದಕ್ಕೆ ಯಾವಾಗ ಬಿಡುತ್ತೆ, ರಾಜಕಾರಣಿಗಳಿಗೆ ಅದು ತಲುಪೋಂಗೆ ಹೆಂಗೆ ಮಾಡುತ್ತೆ, ಚುನಾವಣೆಗಳನ್ನು ಹೆಂಗೆ ಮ್ಯಾನಿಪ್ಯುಲೇಟ್ ಮಾಡುತ್ತೆ, ಬೌದ್ಧಿಕ ಕ್ಷೇತ್ರವನ್ನು ಹೆಂಗೆ ಪ್ರಭಾವಿಸುತ್ತೆ, ಸ್ಕಾಲರ್ಶಿಪ್ಗಳು, ನಿಮಗೆ ದೊಡ್ಡ ದೊಡ್ಡ ಮೊತ್ತದ ಬಹುಮಾನಗಳು, ಫೆಲೋಶಿಪ್ಗಳು, ವಿದೇಶಿ ಸೆಮಿನಾರ್ಗಳು, ಆ ರೀತಿಯ ಪ್ರಲೋಭನೆಗಳನ್ನು ಯಾವ ರೀತಿಯಾಗಿ ಒದಗಿಸಬಹುದು ಮತ್ತು ಒದಗಿಸ್ತಾ ಇದೆ. ಬಹಳ ದೊಡ್ಡ ಮೊತ್ತದ ಬಹುಮಾನಗಳನ್ನು ಅದು ಘೋಷಿಸುವುದು ಮತ್ತು ಈ ರೀತಿಯಾಗಿ ಬೌದ್ಧಿಕ ವಲಯವನ್ನು ಯಾವಾಗಲೂ ಕೂಡ ಕರಪ್ಟ್ ಮಾಡೋದಕ್ಕೆ ಅವರು ಸಿದ್ಧವಾಗಿರ್ತಾರೆ. ಯಾಕೆ ಸಿದ್ಧವಾಗಿರ್ತಾರೆ ಅಂತ ಹೇಳಿದರೆ, ಚೀನಾದ ಕ್ರಾಂತಿ ಮತ್ತು ರಷ್ಯಾದ ಕ್ರಾಂತಿಯ ಸಂದರ್ಭಗಳಲ್ಲಿ, ಇದು ಹಳೆಯ ಮಾತಾದರೂ ನಿಮ್ಗೆ ಹೇಳ್ತಾ ಇದ್ದೀನಿ, ಆ ಸಮಾಜಗಳಲ್ಲಿ ಕ್ರಾಂತಿ ಸಂಭವಿಸಬೇಕಾದ್ರೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಮುಂಚೂಣಿಯಲ್ಲಿದ್ದರು ಮತ್ತು ಅವರಿಗೆ ಪ್ರೇರಕರಾಗಿ ವಿಶ್ವವಿದ್ಯಾಲಯದ ಅಧ್ಯಾಪಕರಿದ್ದರು. ಅದು ಭಾರತದಲ್ಲಿ ಮತ್ತೆ ಸಂಭವಿಸಬಾರದು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂದ್ಕೊಂಡಿದ್ರು, ಅದನ್ನು ಮಾಡಿದ್ದಾರೆ. ಇದೇ ಅಧ್ಯಾಪಕರು, ಇದೇ ಚಿಂತಕರೇ ಬರಹಗಾರರು, ಆದ್ದರಿಂದ ಅವರಿಗೆ ಬಹುಮಾನದ ಆಸೆಗಳನ್ನು ತೋರಿಸಿದ್ದಾರೆ. ಎಲ್ಲಿ ಬಹುಮಾನದ ಆಸೆ ಕೆಲಸ ಮಾಡೋದಿಲ್ಲವೋ ಅಲ್ಲಿ ಬಂಧನದ ಆಸೆ ಭಯಗಳನ್ನು ಬಿತ್ತಿದ್ದಾರೆ. ಆದ್ದರಿಂದ ಒಟ್ಟು ನಮ್ಮ ಸಮಾಜದ ಆರ್ಥಿಕ ವ್ಯವಸ್ಥೆ ಅನ್ನುವಂಥದ್ರಲ್ಲಿ ಯಾವಾಗ ಜಾಗತೀಕರಣ, ಖಾಸಗೀಕರಣದ ಪ್ರವೃತ್ತಿಗಳು ತಲೆದೋರಿದವು, ವ್ಯಕ್ತಿವಾದ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಹೋಯಿತು. ಭಾರತದಲ್ಲಿ ಅವರು ಭಾರತವನ್ನು ಸೋಲಿಸೋದಕ್ಕೆ ಬಳಸಿದಂತಹ ಬಹಳ ದೊಡ್ಡ ಅಸ್ತ್ರ ಅಂದರೆ ಸಮುದಾಯವಾದವನ್ನು ಸೋಲಿಸಿದ್ದು, ಅದನ್ನು ಸಾಯಿಸಿದ್ದು. ನಾವಿವತ್ತು ಯಾರೂ ಕೂಡ ಸಮುದಾಯವಾದಿಗಳಲ್ಲ, ವ್ಯಕ್ತಿಗಳು ನಾವು. ನಮ್ಗೆ ಯಾರಿಗೂ ಕೂಡ ನಮ್ಮ ಸಮುದಾಯಗಳ ಜೊತೆಗೆ ಸಾವಯವ ಸಂಬಂಧ ಇಲ್ಲ. ಅದಕ್ಕೋಸ್ಕರವಾಗಿ ನಮ್ಮನ್ನು ವ್ಯಕ್ತಿಗಳನ್ನು ಏಕಾಂಗಿಗಳನ್ನಾಗಿ ಮಾಡೋದಕ್ಕೆ ಬೇಕಾಗಿರುವ ಎಲ್ಲ ಸಾಧನಗಳನ್ನು ಅದು ನಮ್ಮ ಕೈಬೆರಳಲ್ಲಿ, ನಮ್ಮ ಏನಾದರೂ ನಮ್ಮ ಅಂಗೈಯಲ್ಲಿ ಇಟ್ಟಿದೆ. ನಾವು ಅದಕ್ಕೆ ಸ್ಪಂದಿಸಿದ್ದೀವಿ. ಸಾಮುದಾಯಿಕ ಬದುಕು ಅನ್ನೋದಿಲ್ಲ. ಆದ್ದರಿಂದ ಸಾಮುದಾಯಿಕ ಬದುಕಿನ ತೀವ್ರ ಕೊರತೆ ವಿಕೃತವಾಗಿ ವಿಚಿತ್ರವಾಗಿರುವ ಯಾತ್ರೆಗಳು, ಪಾದಯಾತ್ರೆಗಳು, ಓಂಶಕ್ತಿ ಮೆರವಣಿಗೆಗಳು, ಏನು ಕಳೆದ 15 ವರ್ಷಗಳಲ್ಲಿ ನಾನು ಗಮನಿಸಿರುವ ರೀತಿಯಲ್ಲಿ ಸುಮ್ಮನೆ ಒಂದು ಗ್ರಾಮದ ಭಾಗದಲ್ಲಿ ಇದ್ದು ಎಷ್ಟು ಮಲೆ ಮಹದೇಶ್ವರ ಪಾದಯಾತ್ರೆಗಳು ಹೋಗ್ತಿದ್ದಾವೆ, ಎಷ್ಟು ಸಾವಿರಾರು ಜನ ಎಷ್ಟು ಕಡೆಯಿಂದ ಹೋಗ್ತಿದ್ದಾರೆ, ದತ್ತಮಾಲ, ಕೊನೆಗೆ ಕಿಷ್ಕಿಂದ ಮಾಲ, ಹನುಮನಿಗೂ ಈಗ ಎಷ್ಟು ಏನದು ಸಾಮುದಾಯಿಕ ಬದುಕಿನ ಒಂದು ವಿಚಿತ್ರವಾಗಿರುವಂತಹ ಸ್ವರೂಪ. ಅದನ್ನು ಕೋಮುವಾದಿಗಳು ಬಹಳ ಚೆನ್ನಾಗಿ ಬಳಸಿಕೊಂಡು ಹೊಸ ಬಗೆಯದಾಗಿರುವಂತಹ ಸಾಮುದಾಯಿಕತೆಯನ್ನು ಅವರು ನಿರ್ವಚಿಸ್ತಾ ಇದ್ದಾರೆ. ಅದಕ್ಕೆ ಬೇಕಿರುವ ಬೇರೆ ಟೂಲ್ಗಳನ್ನು ಕೊಡ್ತಿದ್ದಾರೆ. ಶಿವರಾತ್ರಿಯನ್ನು, ಸಂಕ್ರಾಂತಿಯನ್ನು ರವಿಶಂಕರ್ ಗುರುಜಿ ಆಶ್ರಮದಲ್ಲೂ, ನಮ್ಮ ಸದ್ಗುರು ಆಶ್ರಮದಲ್ಲೂ ಆಚರಿಸ್ತಾ ಇರುವ ಆ ಲಕ್ಷಾಂತರ ಜನಗಳ ವ್ಯಾಪಕತೆಯನ್ನು ನೀವು ನೋಡಿ. ಇದೆಲ್ಲ ಒಂದು ಅಂಗವಾಗಿ ನಡೀತಾ ಬರ್ತಾ ಇರೋದ್ರಿಂದ ನಮ್ಮಲ್ಲಿ ಈ ಥರದ ಒಂದು ರೀತಿಯ ಅಡ್ಡ ಪ್ರವೃತ್ತಿಗಳು ಬಹಳ ಜಾಸ್ತಿ ಕಾಣಿಸ್ಕೊಳ್ಳೋಕೆ ಶುರುವಾಗಿದೆ. ನಾವು 80-90 ದಶಕದಲ್ಲಿ ಸಾಹಿತಿಗಳಾಗಿ ರೂಪುಗೊಂಡವರು ಸಹಜವಾಗಿ ಚಳುವಳಿಗಳ ಒಡನಾಟದಲ್ಲಿ ರೂಪುಗೊಂಡವರೇ ಬಹುಪಾಲು ಜನ. ಹೊರತುಪಡಿಸಿದವರು ಅನ್ನೋರು ಭಾಳ ಕಡಿಮೆ ಜನ ಇದ್ದರು. 70-90 ದಶಕದಲ್ಲಿ ಸಾಹಿತಿಗಳಾಗಿ ರೂಪುಗೊಂಡವರು, ಚಿಂತಕರಾಗಿ ರೂಪುಗೊಂಡವರು ಅವಿನಾಭಾವವಾಗಿ ಒಂದಿಲ್ಲ ಒಂದು ಚಳುವಳಿಯ ಅಂಗವಾಗಿಯೇ ರೂಪುಗೊಂಡವರು.
ಆದ್ದರಿಂದ ಪ್ರಗತಿಪರ ಆಶಯ ಅನ್ನುವಂಥದ್ದು ನಮ್ಮ ಬರವಣಿಗೆಗೂ ಚಿಂತನೆಗೂ ಬದುಕಿಗೂ ಅದೊಂದು ಕಾಯಮ್ಮಾಗಿರುವ ಸಂಗಾತಿ ಥರ ಇತ್ತು. 2000 ನಂತರ ಯಾರ್ಯಾರು ಬರಹಗಾರರಾಗಿ ರೂಪುಗೊಂಡರು ಅವರು ಚಳುವಳಿಗಳ ಅಂಗವಾಗಿ ರೂಪುಗೊಂಡವರಲ್ಲ, ಚಳುವಳಿಗಳ ಪ್ರೇರಣೆಯಿಂದ ಬರವಣಿಗೆಯನ್ನು ಆರಂಭಿಸಿದವರಲ್ಲ. ಯೂನಿವರ್ಸಿಟಿಗಳಲ್ಲಿರುವ ಬಹಳಷ್ಟು ಜನ ಪ್ರೊಫೆಸರ್ಗಳು ಪುಸ್ತಕಗಳನ್ನು ಪ್ರಮೋಷನ್ ಹತ್ತತ್ರದ ಇಂಟರ್ವ್ಯೂಗಳು ಬಂದಾಗ ಪ್ರಿಂಟ್ ಮಾಡಿ ಪಬ್ಲಿಷ್ ಮಾಡ್ತಾರೆ ಅರ್ಜೆಂಟಾಗಿ. ನನಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಅವ್ರು ಮುನ್ನುಡಿಗಳಿಗೋಸ್ಕರ ಕೇಳ್ತಾರಲ್ಲ, ಸರ್ ನಮಗೆ 23 ತಾರೀಖುಗಳಿಗೆ ಕೊಡಬೇಕು. ಅದೇನ್ರಿ ಅದೇನು ಅದೆಂಥ ಮುಹೂರ್ತ, ಅದು ಇಂಟರ್ವ್ಯೂಗೆ ಅಟೆಂಡ್ ಮಾಡ್ತಾ ಇದ್ದೀವಿ, ಟೈಟಲ್ಸ್ ಇರಬೇಕು. ಅಂದರೆ ಬರವಣಿಗೆ ಮಾಡುವುದು ಅನ್ನುವುದು ಕೂಡ ಒಳಗಡೆಯಿಂದ ತಾನೇನೋ ಬರಿತಾ ಇದ್ದೀನಿ, ಚಿಂತಿಸ್ತಾ ಇದ್ದೀನಿ, ಅದನ್ನು ಅಭಿವ್ಯಕ್ತಿಸಬೇಕು ಅನ್ನುವಂತಹ ಸ್ಫೂರ್ತಿಯಿಂದ ಬಂದಂಥದ್ದು. ಮತ್ತು ಎಷ್ಟೋ ಹುಡುಗರು ಪತ್ರಿಕೆ ಪುಸ್ತಕಗಳನ್ನು ಪ್ರಿಂಟ್ ಮಾಡ್ತಾ ಇರೋದು ಕೂಡ ಇಂಟರ್ವ್ಯೂಗಳಿಗೆ ಕೆಲಸಕ್ಕೆ ಬರುತ್ತೆ ಅಂತಾನೆ. ಇದು ಕೂಡ ವಾಸ್ತವವಾಗೇ ಇದೆ. ಅದರಿಂದ ಒಂದು ಕಾಲದಲ್ಲಿ ಬರವಣಿಗೆ ಮತ್ತು ಪುಸ್ತಕ ಪ್ರಕಟಣೆ ಅನ್ನೋದು ಬಹಳ ಸಾಹಸ ಆಗಿದ್ದ ಸಮಯದಲ್ಲಿ ನಾವು ಅದನ್ನು ಬಹಳ ಕಷ್ಟಪಟ್ಟು ಮಾಡಿದ್ವಿ. ಅದು ನಮ್ಮೊಳಗೆ ಅಭಿವ್ಯಕ್ತಿಯ ಒಂದು ದೊಡ್ಡ ಅಭೀಪ್ಸೆ ಆಗಿತ್ತು. ಅದು ನಮ್ಮ ಸಮುದಾಯಗಳನ್ನು ಪ್ರತಿನಿಧಿಸೋದಾಗಿತ್ತು, ನಮ್ಮ ಅನಿಸಿಕೆಗಳನ್ನು ಪ್ರತಿನಿಧಿಸೋದಾಗಿತ್ತು, ಆಲೋಚನೆಗಳನ್ನು ಬಿಂಬಿಸೋದಾಗಿತ್ತು. ಇವತ್ತದು ಆ ರೀತಿಯಾಗಿರುವ ಒಂದಕ್ಕೊಂದು ಅವಿನಾಭಾವವಾಗಿರುವಂತಹ ಒಂದು ಕ್ರಿಯೆ ಆಗಿಲ್ಲ, ಅದು ನಾಳೆ ಬೇರ್ಪಟ್ಟಿರುವಂತಹ ಕ್ರಿಯೆಗಳಾಗಿದೆ. ಅದು ಇನ್ನೂ ನಿಮ್ಗೆ ಹಾಸ್ಯಗಳನ್ನು ಹೇಳ್ಬೋದು, ಬೇಕಾದಷ್ಟು ಬೇಕಿಲ್ಲ, ನಾನು ಇಷ್ಟನ್ನು ವಿಸ್ತರಿಸಬಾರ್ದು ಅಂತಲೇ ಇದ್ದೆ. 45 ಪುಟದ್ದು ಒಂದೊಂದು ಸಪ್ರೇಟ್ ಪುಸ್ತಕ ಮಾಡಿಸಿದ್ದಾರೆ, ಯಾಕೆಂದರೆ ಟೈಟ್ಲ್ಗಳು ಜಾಸ್ತಿ ಇರಬೇಕು. ಇದನ್ನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಬೌದ್ಧಿಕ ವಲಯದ ಕುಸಿತ, ಅದರ ಅವನತಿ, ಅಧಪತನ ಅನ್ನುವಂಥದ್ದು ಬಹಳ ದೊಡ್ಡ ಅಪಾಯವನ್ನು ನಮಗೆ ತಂದುಕೊಡ್ತು. ಅದರಿಂದಾಗಿ ಮೌಲ್ಯಗಳ ಅಧಪತನ ಶುರುವಾಯಿತು, ಅದರಿಂದಾಗಿ ನಮ್ಮ ಚಿಂತನಶೀಲತೆಯಲ್ಲಿ ಕೊರತೆ ಶುರುವಾಯಿತು, ಅದರಿಂದಾಗಿ ಯೂನಿವರ್ಸಿಟಿಗಳಲ್ಲಿ ಭ್ರಷ್ಟಾಚಾರ ಅನ್ನುವುದು ತಾಂಡವ ಆಡಕ್ಕೆ ಶುರುವಾಯಿತು. ನೀವು ಎಂ ಫಿಲ್ ಮಾಡಿರಿ, PhD ಮಾಡಿರಿ, ಕೆಲಸಕ್ಕೆ ಸೇರಿರಿ, ಯಾವುದರಲ್ಲಾದರೂ ಕೂಡ ಅದೊಂದು ಕಾಮನ್ ಆಗಿರುವಂತಹ ವಿಷಯ ಅನ್ನೋ ರೀತಿಯಲ್ಲೇ ಸಂಭವಿಸ ಶುರುವಾಯಿತು. ಅದರ ಮುಂದಿನ ಹಂತವಾಗಿ ಸಬಿಹ ಭೂಮಿಗೌಡರನ್ನು ಸೇರಿಸಿ ಹೇಳ್ತಿಲ್ಲ, ಉಪಕುಲಪತಿಗಳ ಹುದ್ದೆಗಳನ್ನು ಹರಾಜಿಗಿಡಲಾಯಿತು. 90ರ ದಶಕದ ನಂತರ 2010ರವರೆಗೂ ಪರವಾಗಿಲ್ಲ, ಆ ನಂತರದಲ್ಲಿ ಎಷ್ಟು ಜನ VCಗಳು, ನಾವು ಏನನ್ನೂ ಹಣ ಕೊಡದೆ VCಗಳಾಗಿದ್ವಿ, ನಮ್ಮ ಯೋಗ್ಯತೆಯ ಬಲದಿಂದ, ವ್ಯಕ್ತಿತ್ವದ ಬಲದಿಂದ, ವಿದ್ವತ್ತಿನ ಬಲದಿಂದ ಅಂತ ಹೇಳುವರು. ಹಂಗೇನೆ ಎಷ್ಟು ಜನ ಅಧ್ಯಾಪಕರು ನಾವು ನಮ್ಮ ಪ್ರತಿಭೆಯ ಕಾರಣಕ್ಕೆ ಸೆಲೆಕ್ಟ್ ಆದ್ವಿ, ಪ್ರೊಫೆಸರ್ ಆಗಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ, ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಅಂತ ಹೇಳುವರು. ಓಪನಾಗಿ ಎಲ್ಲರೂ ಮಾತಾಡಿದ್ರು, ಸರ್ 35 ನಡೀತಾ ಇದೆ, 50 ನಡೀತಾ ಇದೆ, ಚೌಕಾಸಿ ಮಾಡ್ಬೋದು ಅಷ್ಟೇ ನೀವು ಹೇಳಿದ್ದಕ್ಕೆ, ಇದೇನು? ಆದ್ದರಿಂದ ನೀವು ಏನನ್ನು ನಿರೀಕ್ಷಿಸ್ತಾ ಇದ್ದೀರಾ? ಉನ್ನತ ಶಿಕ್ಷಣದಿಂದ, ಉನ್ನತ ಶಿಕ್ಷಣ ವಲಯದಿಂದ, ಪಾಂಡಿತ್ಯದ ವಲಯದಿಂದ? ಅದನ್ನು ಆಯಿತು, ನಾನು ಏಕಮುಖವಾಗಿರುವಂತಹ ವಿಷಯಗಳನ್ನು ಹೇಳಬೇಕಾದಿಲ್ಲ. ಮಾಧ್ಯಮಗಳಲ್ಲೂ ಕೂಡ ನಮಗೆ ಗೊತ್ತಾಗ್ತಿದೆ, ಏನೂ ಗೊತ್ತಿಲ್ಲದಿರೋ ಇದ್ದಿರುವವ್ರನ್ನ ಅವರು ಪ್ರಿಫರ್ ಮಾಡಿ ಆಯ್ಕೆ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ನೀವು ಯಾವುದಾದ್ರೂ ಚಳುವಳಿಯಲ್ಲಿ, ಸಂಘಟನೆಯಲ್ಲಿ ಎಲ್ಲ ಅನುಭವ ಇದ್ದಂಥವ್ರನ್ನ ತಗೊಳ್ಳೋದ್ರ ಬಗ್ಗೆ ಹೆಮ್ಮೆ ಇತ್ತು ಪತ್ರಿಕೆಗಳಿಗೆ, ಮುದ್ರಣ ಮಾಧ್ಯಮಕ್ಕೆ. ಇವತ್ತು ನೀವೇನು ಇರಬಾರ್ದು, ಬ್ಲ್ಯಾಂಕ್ ಇರಬೇಕು, ಅದು ನಿಮ್ಮ ಅರ್ಹತೆ. ಯಾಕೆ ಅಂತ ಹೇಳಿದ್ರೆ ಅವ್ನು ಭಾಳ ಕಷ್ಟಕಂಡ್ರೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ. ಅವರು ಪ್ರಿಜುಡಿಸ್ ಇರುತ್ತೆ ಅವ್ರಿಗೆ, ಅವ್ರ ಓರಿಯೆಂಟೇಷನ್ ಇರುತ್ತೆ, ಅವ್ರನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ನಮಗೆ ಬ್ಲ್ಯಾಂಕ್ ಆಗಿರೋ ಹುಡುಗರಿದ್ದರೆ ಕಳಿಸ್ರಿ, ಪ್ಲೇನ್ ಆಗಿರೋ ಹುಡುಗರು ಅಂತ. ಇನ್ನು ಉಳಿದವರೆಲ್ಲ ಮಸಾಲೆ ದೋಸೆಗಳು ಥರ, ಅರಗಿಸ್ಕೊಳಕ್ಕಾಗಲ್ಲ ಅವರಿಗೆ. ನೀವು ಪ್ಲೇನ್ ಹುಡುಗರಾದರೆ ಅವ್ರು ಹೇಳಿದ್ದನ್ನು ಬರ್ಕೊಳ್ತಾರೆ, ಸ್ಟೆನೋಗಳ ಥರ, ವೈಭವೀಕರಿಸಲ್ಪಟ್ಟ ಸ್ಟೆನೋಗಳ ಥರ ಬಹಳಷ್ಟು ಜನ ಪತ್ರಕರ್ತರು ಇವತ್ತು ವರ್ಕ್ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಇದನ್ನು ಬಹಳ ವಿಸ್ತಾರವಾಗಿ ನೋಡಬೇಕಾಗಿರೋದು, ರಾಜಕೀಯಕ್ಕೂ ಸಂಸ್ಕೃತಿಗೂ, ಬೆಳೆದಿರುವ ಕೋಮುವಾದಕ್ಕೂ ಮತೀಯವಾದಕ್ಕೂ ಏನು ಸಂಬಂಧ ಇದೆ, ಮತ್ತು ನಾವು ಅದರಲ್ಲಿ ಎಲ್ಲಿ ವಿಫಲರಾಗಿದ್ದೀವಿ, ಎಲ್ಲಿ ಡೆವಲಪ್ಮೆಂಟಲ್ಲಿ ಡಿವೈಡ್ ಬಂದಿದೆಯೋ. ಡಿಜಿಟಲ್ ಡಿವೈಡ್ ಮಾತ್ರ ಅಲ್ಲ ಸಮಾಜದಲ್ಲಿರೋದು, ಡೆವಲಪ್ಮೆಂಟ್ ಡಿವೈಡ್ ಕೂಡ, ಸಂಪತ್ತಿನ ಹಂಚಿಕೆಯಲ್ಲಿರುವಂತಹ ತೀವ್ರ ವಿಂಗಡಣೆ, ಒಂದು ಡೆವಲಪ್ಮೆಂಟ್ ಡಿವೈಡ್ ಕೂಡ ಆಗಿದೆ. ಅದು ಅಭಿವೃದ್ಧಿಯಲ್ಲಿ ಒಂದು ವಿಭಜೀಕರಣ ಇದೆ, ಒಂದು ಕಡೆ ತೀವ್ರತರವಾದ ಅಭಿವೃದ್ಧಿ ಕಾಣಿಸ್ತಾ ಇದೆ, ಇನ್ನೊಂದು ಕಡೆ ತೀವ್ರತರವಾಗಿರುವಂತಹ ಕುಸಿತ ಕಾಣಿಸ್ತಾ ಇದೆ. ಸ್ಲಮ್ಗಳ ಸಂಖ್ಯೆ ಜಾಸ್ತಿ ಆಯಿತು, ಹಳ್ಳಿಗಳಿಂದ ವಲಸೆ ಬರುವಂಥವ್ರ ನಗರಗಳಿಗೆ ಅದರ ಪ್ರಮಾಣ ವಿಪರೀತ ಜಾಸ್ತಿ ಆಯಿತು ಕಳೆದ 20 ವರ್ಷಗಳಲ್ಲಿ. ಇವೆಲ್ಲ ಬೇರೆ ಬೇರೆ
ಕ್ಷೇತ್ರಗಳಲ್ಲಿ ಅದು ಪ್ರತಿಫಲನಗಳಷ್ಟೇ. ಉಂಟಾಗ್ತಾ ಇರುವಂತಹ ಆರ್ಥಿಕ ಸಾಮಾಜಿಕ ಬಿಕ್ಕಟ್ಟುಗಳ ಪ್ರತಿಫಲನ. ಆ ಬಿಕ್ಕಟ್ಟುಗಳ ಒಂದು ರೂಪವೇನೆ ಕೋಮುವಾದವಾಗಿ, ಮತೀಯವಾದವಾಗಿ, ಆಕ್ರೋಶವಾಗಿ ಕಾಣಿಸ್ಕೊಳ್ತಾ ಇದೆ. ದಿಕ್ಕೇಡಿತನದ ರೂಪ ಅದು. ತನ್ನ ಹಸಿವಿಗೆ, ತನ್ನ ಅಭದ್ರತೆಗೆ, ತನ್ನ ಹತಾಶೆಗೆ ಯಾರು ಕಾರಣ ಅನ್ನೋದು ಕೂಡ ಗೊತ್ತಿಲ್ಲದೆ ಯಾವುದೋ ಒಬ್ಬ ಬಲಿಪಶುವಿನಲ್ಲಿ ತನ್ನ ಕ್ರೋಶವನ್ನು ತೋರಿಸುವ ರೀತಿಯಲ್ಲಿ ಸಮಾಜದಲ್ಲಿ ನೊಂದು ಅವಮಾನಿತನಾಗಿ ಬಂದ ಗಂಡ ಹೆಂಡತಿ ನೋಡಿದ್ದು, ಹೆಂಡತಿ ಆ ಸಿಟ್ಟನ್ನು ತಗೊಂಡು ಮಕ್ಕಳ ಮೇಲೆ ಹೊಡೆದು, ಅಥವಾ ಮಕ್ಕಳು ಕೈಗೆ ಸಿಗಲಿಲ್ಲ ಅಂದರೆ ಪಾತ್ರೆಗಳನ್ನ ಎತ್ತಾಕಿ ತೋರಿಸ್ತಾರಲ್ಲ, ಅಷ್ಟೇ ಕುರುಡಾಗಿರುವ ಅಥವಾ ಅಷ್ಟೇ ಹತಾಶವಾಗಿರುವ ನಿಷ್ಫಲ ಪ್ರಯತ್ನಗಳನ್ನು ಈ ಕೋಮುವಾದದ ಮುಖಾಂತರ ಯಾವುದೋ ಒಂದು ಸಮುದಾಯದ ಧರ್ಮದ ಜನರನ್ನು ಟಾರ್ಗೆಟ್ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಕೋಮುವಾದದ ಭಾವನೆ ಅನ್ನುವಂಥದ್ದು ವಿಪರೀತವಾಗಿ ವ್ಯಾಪಿಸಿದೆ, ಸುಮ್ಮನೆ ಪ್ರಿಜುಡಿಸಿದೆ, ವಿಪರೀತವಾಗಿ ವ್ಯಾಪಿಸಿದೆ. ಮೊದಲು ಊಹಿಸಿರದಿರೋಷ್ಟು ದೊಡ್ಡ ಪ್ರಮಾಣದಲ್ಲಿ ವ್ಯಾಪಿಸಿದೆ. ಹಳ್ಳಿಗಳನ್ನು, ಮೂಲೆಗಳನ್ನು ನೀವು ಭಾಳ ಕನ್ವಿನ್ಸ್ ಮಾಡೋದು ಕಷ್ಟ. ತರಕಾರಿ ಕೊಂಡ್ಕೊಳ್ಬೇಕಾದ್ರೂ ಕೂಡ ಕೋವಿಡ್ ಟೈಮಲ್ಲಿ ನಾವು ಹೇಳಬೇಕಾಗ್ಬಂತು ಹಳ್ಳಿಗಳಿಗೆ, ರಿಯಾ ಅದಕ್ಕೇನು ಸೇರಿಸಿರೋಕ್ಕೆ ಸಾಧ್ಯ, ಅವರು ಒಂದು ತಿಲಸಾರ ಅದನ್ನೇ ಸೇರಿಸ್ತಾರಂತೆ, ಬೇಕು ಅಂತ ನೆಂಜಲು ಉಕ್ಕನ್ ತರ್ತಾರಂತೆ ಅಂತ. ಹೆಂಗೆ ಇದನ್ನೆಲ್ಲ ಯಾರು ತಲುಪಿಸಿದ್ರು, ಯಾವ ಮಾಧ್ಯಮದ ಮುಖಾಂತರ ಹೇಳಿದರು, ನಮ್ಮನ್ನು ಜಾತಿ ಕೆಡಿಸೋಕ್ಕೆ ಅಂತ ಹೇಳಿ ಸಾಬರು ಹಣ್ಣನ್ನ ಒರೆಸ್ತೀವಿ ಅನ್ನೋ ಥರ ತತ್ವ ಅಂತ ಉಗಿದಿಂಗೆ ಒರೆಸ್ತಾರಂತೆ ಸಾರ್. ಈ ಕಥನಗಳನ್ನು ಕಟ್ಟಿದವರು ಯಾರು? ಅದರಿಂದ ಇದು ಬಹಳ ವಿಚಿತ್ರವಾಗಿರುವಂತಹ ವಿನ್ಯಾಸದಲ್ಲಿ ಅವರು ಹೊರಟಿದ್ದಾರೆ. ಅದಕ್ಕೆ ನಾವು ವೇದಿಕೆಗಳನ್ನು ಕಲ್ಪಿಸೋಕ್ಕೂ ಆಗಿದೆ ರೀತಿಯಲ್ಲಿ ಒಂದು ಸನ್ನಿವೇಶ ಬೆಳೀತಾ ಇದೆ. ಆದ್ದರಿಂದ ಇವತ್ತು ಯಾರೂ ಕೂಡ ಖಚಿತವಾಗಿ ಒಂದು ನಿಲುವನ್ನು ತಗೊಂಡು ರಾಜಕಾರಣ ಮಾಡೋದಕ್ಕೆ ಸಿದ್ಧರಿಲ್ಲದಿರುವಂತಹ ದುರೇಣರಿದ್ದಾಗ ಅವಕಾಶವಾದಿ ರಾಜಕೀಯವೇ ಮೇಲುಗೈ ಆಗ್ತಾ ಇದೆ. ಅದರಿಂದ ಈ ರೀತಿಯಾದ ಇವೆಲ್ಲವನ್ನು ನಾವು ಅರ್ಥೈಸಿ ನಾವು ಏನು ಮಾಡಬಹುದು, ಮುಂದೆ ಮಾಡಬೇಕಾದದ್ದೇನು, ನಿನ್ನನ್ನು ನೀನು ಯಾಕೆ ಅರ್ಥ ಮಾಡ್ಕೊಳ್ತಾ ಇದೀಯ ಅಂದರೆ ನಿಸ್ಪೃಹ ಆಗೋದಕ್ಕಲ್ಲ, ನಿರ್ವೀರ್ಯತೆ ಅಥವಾ ನಿರ್ವಿಣ್ಣತೆ ನಿನ್ನನ್ನು ಕಾಡಲಿ ಅಂತ ಅಲ್ಲ, ನಾನು ಮಾಡಬೇಕಾದದ್ದೇನು ಈ ಸನ್ನಿವೇಶದಲ್ಲಿ ಅನ್ನೋದಕ್ಕೆ ಆ ತೀರ್ಮಾನ ಮಾಡಿದೆ. ಈಗಲೂ ಕೂಡ ನಾವು ನಮ್ಮ ಸಮುದಾಯಗಳ ಜೊತೆಗೆ, ಅಂದರೆ ನಾವು ಎಲ್ಲಿ ಇದ್ದೀವಿ ಕಮ್ಯುನಿಟಿಗಳಲ್ಲಿ, ನಾವು ವೇದಿಕೆಗಳಲ್ಲಿ ಮಾತಾಡೋದು ಆಕ್ಟಿವ್ ಆಗಿರೋದು ಮಾತ್ರ ಅಲ್ಲ, ಪ್ರತಿ ಕ್ಷಣವೂ ಕೂಡ ನಾವು ಕಮ್ಯುನಿಕೇಷನ್ ಮಾಡ್ತಾನೇ ಇರಬೇಕು, ಹೇಳ್ತಾನೇ ಇರಬೇಕು, ಚರ್ಚೆಗೆ ಇಳಿತಾನೇ ಇರಬೇಕು, ಮಾತಾಡ್ತಾನೇ ಇರಬೇಕು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ಅರ್ಥ ಮಾಡಿಸ್ತಾ ಹೋಗ್ಬೇಕು, ಇದು ಭಾಳ ಶ್ರಮ ಅನಿಸುತ್ತೆ. ಅಂದರೆ ಶ್ರಮ ಅನ್ನಿಸ್ಬಾರ್ದು. ಯಾಕೆ ಅಂತ ಹೇಳಿದರೆ 90ರ ನಂತರ ನಮ್ಮಲ್ಲಿ ವಿದ್ಯಾವಂತರ ಸಂಖ್ಯೆ ಬಹಳ ಜಾಸ್ತಿ ಇದೆ. ನಾವು 70ರಲ್ಲಿ ಇದ್ದಾಗ ಇದ್ದಂಥ MA ಮತ್ತು BA PhD ಡಿಗಳ ಸಂಖ್ಯೆ ಹೋಲಿಸಿದರೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ಇದು ಭಾಳ ಭಾಳ ಪ್ರಯಾಸಕರವಾಗಿರುವಂತಹ ಪ್ರಯತ್ನ ಏನಲ್ಲ, ಆದರೆ ಮಾಡೋದಕ್ಕೆ ನಾವು ಸಿದ್ಧರಿದ್ದೀವ? ಅದಕ್ಕೋಸ್ಕರ ನಾವು ಅವರೆಲ್ಲರನ್ನೂ ಜೊತೆಗೂಡಿಸ್ಕೊಳ್ಳೋಕೆ ಸಿದ್ಧರಿದ್ದೀವ? ನಾವು ಸ್ಪಷ್ಟಗೊಳ್ಳೋದಕ್ಕೆ ರೆಡಿ ಇದ್ದೀವ? ಇದು ಭಾಳ ನಮ್ಮ ಮುಂದಿರುವ ಪ್ರಶ್ನೆ. ಅದಕ್ಕೋಸ್ಕರವಾಗಿ ಈ ಕಮ್ಮಟದಲ್ಲಿ ನಾವು ಒಂದು ಅವಲೋಕನವನ್ನು ಮಾಡೋದಕ್ಕೆ ಸಾಧ್ಯವ, ನಮ್ಮ ಕರ್ತವ್ಯಗಳನ್ನು, ವಾಟ್ ಈಸ್ ಟು ಬಿ ಡನ್ ಅಂತ, ಮುಂದೇನು ಆಗಿರೋದ್ರ ಬಗ್ಗೆ 100 ವ್ಯಾಖ್ಯಾನಗಳಿದ್ದಾವೆ. ಮಾಡಬೇಕಾದದ್ದೇನು, ಇದು ಭಾಳ ದೊಡ್ಡ ಕ್ವಶನ್. ಪ್ರತಿ ಕಾಲಘಟ್ಟದಲ್ಲೂ ಒಂದೊಂದು ಯುಗದಲ್ಲೂ ಕೂಡ ಆ ಪ್ರಶ್ನೆ ಬರುತ್ತೆ. ಹಾಗೆ ಒಬ್ಬೊಬ್ಬ ಯುಗ ನಿರ್ಮಾಪಕ ಆ ಪುಸ್ತಕ ಬರೆದಿದ್ದ, ಮಾಡಬೇಕಾದದ್ದೇನು ಅಂತ ಲೆನಿನ್ ಪುಸ್ತಕದ ಒಂದು ಹೆಸರು. ಅಲ್ಲೂ ಕೂಡ ರಷ್ಯಾ ಸಮಾಜದಲ್ಲಿ ಇದೇ ರೀತಿಯಾದ ಬಿಕ್ಕಟ್ಟು ಮತ್ತು ವಿಷಣ್ಣತೆ ಆವರಿಸಿದಾಗ ಬರೆದಿತ್ತು. ಇದೇ ರೀತಿಯ ಅರ್ಥದ ಪುಸ್ತಕ ನಮ್ಮ ಬರೆದಿತ್ತು. ಇದು ಸಾಧ್ಯ. ಯಾವಾಗಲೂ ಕೂಡ ಕತ್ತಲು ಗಾಢ ಆಗಿದೆ ಅಂದ್ರೆ ಅರ್ಥ ಸುಸ್ತಾಗಿ ಮಲಗಬೇಕು ಅಂತಲ್ಲ, ಬೆಳಕು ಹರಿಯೋದಕ್ಕೂ ಕೂಡ ಹತ್ತಿರ ಆಗಿದೆ ಅಂತಾನೆ. ಗಡಾಂಧಕಾರದಲ್ಲೇ ನಿಮಗೆ ಯಾವಾಗಲೂ ಕೂಡ ಬೆಳಕಿನ ಆಶಾಕಿರಣ ಅನ್ನೋದು ಹೊಳೆಯೋದು, ಮತ್ತು ಅದರದ ರುಚಿ ಕೂಡ ಹೊಳೆಯೋದು. ಕತ್ತಲು ಗಾಢ ಆಗಬೇಕು. ಒಬ್ಬ ಸರ್ವಾಧಿಕಾರಿಯಲ್ಲಿ ಇದ್ದಾಗ ಮಾತ್ರವೇ ಭಾರತಕ್ಕೆ ಅರ್ಥ ಆಗುತ್ತೆ ಪ್ರಜಾಪ್ರಭುತ್ವ ಅಂದರೆ ಏನು. ಇವನು ಸರ್ವಾಧಿಕಾರದ ಸ್ಯಾಂಪಲ್ಗಳು ನೋಡ್ತಾ ಇದ್ದೀರ, ವಿವರ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀರ. ಅವರೆಲ್ಲರ ಮನೆಯ ಬಾಗಿಲುಗಳನ್ನು ರಾತ್ರಿ ಬಂದು ಉತ್ತರಗಳಿಲ್ಲದ ಪ್ರಶ್ನೆಗಳೊಂದಿಗೆ ಬಾಗಿಲು ತಟ್ತಾರಲ್ಲ, ಅವತ್ತು ಗೊತ್ತಾಗುತ್ತೆ ಭಾರತದ ಜನತೆಗೆ. ಮಂದಿರಗಳು ಮಸೀದಿಗಳು ತೀರ್ಮಾನ ಮಾಡೋದಿಲ್ಲ ನಮ್ಮ ಬದುಕಿನ ಘನತೆಯನ್ನು.
ನಮ್ಮ ಬದುಕಿನ ಆಕಾಂಕ್ಷೆಗಳನ್ನು ಅದು ಪೂರೈಸೋದಿಲ್ಲ. ಪೂರೈಸಬೇಕಾಗಿರೋದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ. ಅದನ್ನು ನಾವು ಆ ಸಂದೇಶವನ್ನು ತಲುಪಿಸೋದಕ್ಕೆ ಮಾಡಬೇಕಾಗಿರುವ ಕೆಲಸ ಏನು ಅಂತ ಹೇಳಿದರೆ, ಬೇರೆ ಬೇರೆ ಪ್ರಾಂತ್ಯದಲ್ಲಿ ಅಸ್ಪಷ್ಟವಾಗಿಯೋ ಸ್ಪಷ್ಟವಾಗಿ ಯೋಚಿಸ್ತಾ ಇರುವಂತಹ ವ್ಯಕ್ತಿಗಳನ್ನು ಜೊತೆಗೂಡಿಸ್ಕೊಳ್ಬೇಕು. ಅವರ ಜೊತೆಗೆ ಕಲೆಕ್ಟಿವ್ ಆಗಿ ಆಲೋಚನೆ ಮಾಡಿ ಏನನ್ನಾದರೂ ಮಾಡಬೇಕಾಗಿದೆ ಅಂತೇಳಿ. ಇದು ನಾವು ಸುಮ್ಮನೆ ಈ ರೀತಿ ಜಾತ್ರೆಗಳನ್ನು ಮಾಡಿ ಮುಗಿಸಿದರೆ ಪೂರೈಸೋದಲ್ಲ, ಇದು ನಿರಂತರವಾಗಿರುವ ಕೆಲಸ. ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದಾಗ ನಾನು ಯೋಜನೆ ಮಾಡಿದ್ದೆ, ಪುಸ್ತಕ ಪ್ರೀತಿ ಅಂತ, ಪುಸ್ತಕ ಪ್ರೇಮಿಗಳ ಬಳಗ ಅಂತ ತಿಂಗಳಿಗೊಂದು ಕಾರ್ಯಕ್ರಮ ಮಾಡಿ 5,000 ಕೊಡ್ತೀನಿ ಅಂತ ಹೇಳಿದ್ದೆ ಕಾಲೇಜಿಗೆ. ಬೆಂಗಳೂರು ನಗರದಿಂದ ಒಂದು ಅರ್ಜಿ ಬರಲಿಲ್ಲ. ತಾಲೂಕು ಕೇಂದ್ರಗಳಿಂದ, ಹಳ್ಳಿ ಮತ್ತು ಪಟ್ಟಣಗಳಿಂದ ಬಂತು ಅರ್ಜಿಗಳು. ಏನಂತ ಹೇಳಿದ್ರು, ಪುಸ್ತಕವನ್ನು ಓದೋಕೆ ಶುರು ಮಾಡಲಿ ವಿದ್ಯಾರ್ಥಿಗಳು ಅಂತ, ಬಹುಮಾನ ಕೊಡ್ತೀವಿ ಅಂತ ಆಸೆ ತೋರಿಸೋದು. ಏನೋ ಒಂದು ಸೃಜನಶೀಲವಾಗಿರುವ ಚಟುವಟಿಕೆಯ ಮುಖಾಂತರವಾಗಿ ನಾವು ನಮ್ಮ ಯುವಜನತೆಯನ್ನು ಒಳಗೊಳ್ಳಬೇಕು. ಅವರಿಗೆ ವ್ಯಾಕ್ಯೂಮ್ ಇದೆ, ಅವ್ರನ್ನ ತೊಡಗಿಸಿಕೊಳ್ಳಬೇಕು. ಆ ಮುಖಾಂತರವಾಗಿ ನಮ್ಮ ಚಿಂತನೆಗಳನ್ನು ಅವರಿಗೇ ತಲುಪಿಸಬೇಕು. ಇದು ಮುಖ್ಯವಾಗಿರುವ ಕೆಲಸ. ಅದಕ್ಕೋಸ್ಕರವಾಗಿ ಏನು ಇನಿಷಿಯೇಟ್ ಮಾಡಿದ್ದಾರೆ ಬಯಲು ಬಳಗದವರು ಮತ್ತು ನಮ್ಮ ಶ್ರಮಣ ಸಂಸ್ಕೃತಿ ಟ್ರಸ್ಟ್ನವರು, ನಾನೇನು ಆಯಾಸಗೊಂಡಿಲ್ಲ. ಇದು ನನ್ನ 40th ವರ್ಷದ ಹೋರಾಟದ ಜೀವನದ ಒಂದು ಏನು ಮುಂದುವರಿಕೆ. ನನಗೇನು ಆಯಾಸ ಏನೂ ಆಗಿಲ್ಲ, ಮನಸ್ಸು ನನಗೆ ಭಯವೂ ಆಗಲ್ಲ. ಯಾಕೆ ಭಯ ಆಗಲ್ಲ, ನಾನು ಅಸೀಮವಾಗಿ ನಂಬ್ತೀನಿ, ಜನರನ್ನು ನಂಬ್ತೀನಿ ನಾನು ಖಂಡಿತವಾಗಿಯೂ ನಾನು ಅವರಿಗೆ ತಿಳಿಸಬಲ್ಲೆ ಅಂತ ನಾನು ನಂಬ್ತೀನಿ. ಅರ್ಥ ಮಾಡಿಸಬಲ್ಲೆ, ಎಷ್ಟು ಅರ್ಥ ಮಾಡಿಸ್ಬೋದು ನನ್ನ ಕೈಲಾಗಿರೋಷ್ಟು ಅರ್ಥ ಮಾಡಿಸ್ತೀನಿ. ಅದನ್ನು ಪ್ರತಿಯೊಬ್ಬರಿಗೂ ಕೂಡ ಆ ರೀತಿಯಾಗಿರೋ ಒಂದು ಭರವಸೆಯಿಂದಲೇ ನಾವು ಹೊರಡೋಣ. ಜೆನ್ನಿ ಇನ್ನೂ 20 ವರ್ಷ ಹಾಡಬಲ್ಲ, ವಯಸ್ಸಾಗಿರ್ಬೋದು, ಸುಸ್ತಾಗಿ ಮಲಗಿಬಿಟ್ಟಿಲ್ಲ. ಹಾಡೋರು ಇದ್ದೀವಿ, ಮಾತಾಡೋರು ಇದ್ದೀವಿ, ಓಡಾಡಬಲ್ಲವರು ಇದ್ದೀವಿ. ಅದರಿಂದ ನಮಗೇನು ಇದು ಭಯದ ಪ್ರಶ್ನೆ ಆಗಬೇಕಾದಿಲ್ಲ, ಪ್ರಯತ್ನದ ಪ್ರಶ್ನೆ ಆಗಬೇಕು. ಸೊ ಆ ಪ್ರಯತ್ನವನ್ನು ನಾವೆಲ್ಲದೂ ಸೇರಿ ಹೆಂಗೆ ರೂಪಿಸ್ಬೋದು ಅಂತ ಯೋಚನೆ ಮಾಡೋಕ್ಕೆ ಇಲ್ಲಿ ಸೇರಿದ್ವಿ. ಆಯಿತು, ಅದು ವಿಚಾರ ಸಂಕೀರ್ಣದ ಥರ ಆಯಿತು. ವಿಚಾರ ಕಮ್ಮಟದ ಬದಲು ಸಮಾಲೋಚನೆಯ ಬದಲಾಗಿ ಅದೊಂದು ಏನು ಬ್ರೈನ್ ಸ್ಟಾರ್ಮಿಂಗ್ ಥರ ಆಯಿತು. ಪರವಾಗಿಲ್ಲ, ಏನಾಗಲ್ಲ, ಎಲ್ಲವನ್ನು ಕೂಡ ಒಂದೇ ಡಿಸೈನಲ್ಲಿ ಮಾಡಿ ಮುಗಿಸ್ಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ, ಮಾಡಬಹುದು. ಮುಂದಿನ ಸಲ ಇನ್ನೂ ಸ್ವಲ್ಪ ನಾವು ಸ್ವಲ್ಪ ಇದನ್ನು ಸರಿ ಮಾಡಿ ಇನ್ನೂ ಅಚ್ಚುಕಟ್ಟಾಗಿ ಚಿಂತನಶೀಲತೆಯನ್ನು ಒಗ್ಗೂಡಿಸೋದಕ್ಕೆ ಬೇಕಾಗಿರುವ ವೇದಿಕೆಯಾಗಿ ಹೆಂಗೆ ಮಾಡ್ಬೋದು, ಸಂವಾದಪೂರ್ವಕವಾಗಿ ಹೆಂಗೆ ನಡೆಸ್ಬೋದು ಆಲೋಚನೆ ಮಾಡೋಣ. ತಪ್ಪೇನಿಲ್ಲ, ಶುರು ಮಾಡೋದೇ ಇಂಪಾರ್ಟೆಂಟ್. ಆದ್ದರಿಂದ ಶುರು ಮಾಡೋದಕ್ಕೆ ಹರ್ಷಿಸೋಣ. ನಾವು ಶುರು ಮಾಡಿದ್ದೀವಿ, ಇದಕ್ಕೆ ಬೇಕಾಗಿರುವಂತಹ ಏನು ಒಳ್ಳೆಯ ಮನಸ್ಸಿನ ಮತ್ತು ಜನಪರ ಕಾಳಜಿ ಅಧಿಕಾರಿಗಳ ಏನು ಒತ್ತಾಸೆ ಕೂಡ ಇದೆ. ನಮ್ಮ ನೆಲಕುಂಟೆ ವೆಂಕಟೇಶಯ್ಯ, ತೀಕು ಮತ್ತು ಇತ್ಯಾದಿ ಭಾಳ ಜನ ಇದ್ದಾರೆ, ಅವರೆಲ್ಲರ ಹೆಸರುಗಳು ಹೇಳ್ತಾ ಹೋದರೆ ಇದೊಂದು ಸರ್ಕಾರಿ ಪ್ರಾಯೋಜಿತವಾದ ಪ್ರಯತ್ನ ಆಗಿಬಿಟ್ಟಿತ್ತು. ಇದು ಹಂಗೂ ಅಲ್ಲ, ಇದೂ ಕೂಡ ಒಂದು ನೆಪವೇ, ಅವ್ರ ಕಡೆಯಿಂದ ಬರುವ ಒತ್ತಾಸೆ ಅನ್ನುವಂಥದ್ದು. ಅದಿಲ್ಲದೆಯೂ ಕೂಡ ನಾವು ಮತ್ತೆ ಮುಂದಕ್ಕೆ ಹೋಗಬೇಕಾಗಿ ಬರ್ಬೋದಾ, ಹೋಗಬೇಕಾಗಿ ಬರ್ಬೋದು ಮತ್ತು ಹೋಗಬೇಕಾಗುತ್ತೆ. ಪ್ರತಿ ಸಣ್ಣ ಪುಟ್ಟ ಎಲ್ಲ ವಿಷಯಗಳಿಗೂ ಯಾವುದೋ ಸರ್ಕಾರವೋ ಯಾವುದೋ ಇಲಾಖೆಯೋ ಹಣ ಕೊಡುತ್ತೆ ಅಂತ ಕಾಯ್ತಾ ಇರೋಕ್ಕಾಗೋದೇ ಇಲ್ಲ. ಅದರ ಅಗತ್ಯವೇ ಇಲ್ವಲ್ಲ, ಸಣ್ಣ ಸಣ್ಣ ಕೆಲಸಗಳನ್ನು ಮಾಡೋದಕ್ಕೆ ಏನು ದೊಡ್ಡ ಇದೇನಲ್ಲ. ಅದನ್ನು ಆಲೋಚನೆ ಮಾಡೋದಕ್ಕೆ ಅವಕಾಶ ಆಯಿತು, ನನಗಂತೂ ಸಂತೋಷ ಆಯಿತು. ಯಾಕಂದರೆ ನಾವು ಇನ್ನೂ ಇಷ್ಟು ಜನ ಒಗ್ಗಟ್ಟಾಗೆ ಇದ್ದೀವಿ, ಇನ್ನು ಕೆಲವು ಭಾಳ ಜನರನ್ನು ಬಿಟ್ಟಿದ್ದೀವಿ. ನಾವು ಒಳಗೊಳ್ಳೋಕೆ ಸಾಧ್ಯ ಆಗಿದ್ದು 1% ಜನ, ರಿಸೋರ್ಸ್ ಪರ್ಸನ್ ವೈಸು ಕೂಡ ಅಷ್ಟೇ, ಪಾರ್ಟಿಸಿಪೆಂಟ್ಸ್ ವೈಸು ಕೂಡ ಅಷ್ಟೆ. ನಾವು ತಲುಪೋಕ್ಕೆ ಸಾಧ್ಯ ಆಗಿದ್ದು 1% ಅಲ್ಲ ನಾವು ತಲುಪಬಹುದಾದವರಲ್ಲಿ. ಇನ್ನೂ ಅಸಾಧ್ಯ, ನಮ್ಗೆ ವ್ಯಾಪಕವಾಗಿರುವಂತಹ ಇದಿದೆ. ಅದಕ್ಕೆ ಬೇಕಾಗಿರುವ ಕ್ರಿಯಾಯೋಜನೆಯನ್ನು ಮಾಡೋದಕ್ಕೆ ಯುವಕರ ತಂಡ ಇದೆ. 2000 ಲೇಖಕರಾದವರು ಮತ್ತು ನಾನು ಹೇಳಿದ ಆಪಾದನೆಗಳಿಂದ ಮುಕ್ತರಾದವರು, ಇವರ್ಯಾರು ಕೂಡ ಆ ಆಪಾದನೆಗಳಿಗೆ ಒಳಪಟ್ಟವರಲ್ಲ. ಆ ಥರದವ್ರು 100 ಜನ ನಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಇದ್ದಾರೆ ಎಲ್ಲ ಜಿಲ್ಲೆಗಳಲ್ಲೂ. ಕಡೆಯ ಪಕ್ಷ 10-15 ಜನ ಕಾಣಿಸ್ತಾ ಇದ್ದಾರೆ. ಅವ್ರನ್ನ ಹೆಂಗೆ ಒಗ್ಗೂಡಿಸ್ಕೊಳ್ಳೋದು, ಯಾವ ರೀತಿ ತೊಡಗಿಸ್ಕೊಳ್ಳೋದು, ಇದು ನಮ್ಮ ಮುಂದಿನ ಪ್ರಶ್ನೆ. ಇದನ್ನು ಹಾಗೆ ಮಾಡಬೇಕಾದ್ರೆ ಈ ಆರಂಭಿಕ ಪ್ರಯತ್ನದಲ್ಲಿ ನನ್ನನ್ನು 2 ಇಲ್ಲಿ ಉತ್ಸವ ಮೂರ್ತಿ ಥರ ಕೂರಿಸಿದ್ದಕ್ಕೆ ನಿಮಗೆ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.